नमस्कार रिव्यू चैनल के स्वागत है सख्या गांवकर चिलु में वोटर्स ऑपरेशन केस के संबंध पट्टंतह बहुत स्फोटक विचार इदु ईगागले अरेस्ट माड़िदारे ओंदिष्टु वस्तुगळन्नु सीज माड़िदारे कचेरी बागिलु हाकिसिदारे बेरे बेरे अवर मेले गंभीर आरोपगळु केळि बर्तिदवे कांग्रेस ईग केंद्र चुनावणा आयोगद मुख्यस्थरन्न कूड भेटी आग्ता इदे अन्नोदु ओंदु कडे आद्रे मत्तोंदु कडे आल्रेडी ಈ ಚಿಲುಮೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಯನ್ನು ದೊಡ್ಡ ಮೊತ್ತಕ್ಕೆ ಮಾರ್ಬಿಟ್ಟಿದೆಯಾ ಯಾವ್ಯಾವ ಕ್ಷೇತ್ರ ಯಾವ ಶಾಸಕರ ಕ್ಷೇತ್ರದಲ್ಲಿ ಇಂಥ ಪ್ರಕ್ರಿಯೆ ಆಗಿದೆ ಅಂತ ಹೇಳಲಾಗ್ತಿರೋದು ಈಗ ಚಿಲುಮೆ ಮುಖ್ಯಸ್ಥನ ಅರೆಸ್ಟ್ ಆದ ಮೇಲೆ ಆತನ ಕೆಲವೊಂದು ಆ್ಯಪ್ಗಳ ಮೂಲಕ ಸಿಕ್ಕ ಮಾಹಿತಿಯ ಪ್ರಕಾರ ಇನ್ಫಾರ್ಮೇಷನ್ ನಿಮ್ಮೊಂದು ಇಡ್ತಾ ಇದ್ದೀವಿ ಮಿಸ್ ಮಾಡ್ತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ವೀಕ್ಷಕರೇ ಕೊನೆಗೂ ಜಿಲ್ಲೆ ಮುಖ್ಯಸ್ಥ ರವಿಕುಮಾರ್ ಬಂಧನ ಆಗಿದೆ ಆತನಿಂದ ಬಹಳಷ್ಟು ವಿಚಾರಗಳನ್ನು ಕಕ್ಕಿಸೋ ಪ್ರಯತ್ನ ಆಗ್ತಿದೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಇನ್ನೂ ಸರಿಯಾದ ದಿಕ್ಕಲ್ಲಿ ತನಿಖೆ ಆಗ್ತಿಲ್ಲ ಅಂತಲೂ ಕಾಂಗ್ರೆಸ್ ಆರೋಪ ಮಾಡ್ತಿದೆಯಲ್ಲ ಈ ಬಂಧನ ಮತ್ತು ಆತನ ಬಳಿ ಇದ್ದ ವಸ್ತುಗಳು ಡಿಜಿಟಲ್ ಡೇಟಾ ಎಲ್ಲ ಪರಿಶೀಲನೆ ಮಾಡ್ತಿರುವಾಗ ಸಮೀಕ್ಷಾನು ಆ್ಯಪ್ ಹ್ಯಾಂಡಲ್ ಮಾಡ್ತಿದ್ದ ಆ ವ್ಯಕ್ತಿ ಆ ಆ್ಯಪಲ್ಲಿ ವಿವಿಧ ಕ್ಷೇತ್ರಗಳ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಿತ್ತು ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ ಸೇವ್ ಆಗಿದ್ದಿದ್ದು ಸುಮಾರು 7-8 ಕ್ಷೇತ್ರಗಳ ಮಾಹಿತಿ ಆ ಪೈಕಿ 3 ಕ್ಷೇತ್ರಗಳ ಕಂಪ್ಲೀಟ್ ಡೇಟಾವನ್ನು ಮಾರಲಾಗಿದೆ ಆಲ್ರೆಡಿ ಅನ್ನುವಂಥ ಒಂದು ಆರೋಪ ಅಂಥದ್ದೊಂದು ವಿಚಾರ ಈಗ ಚರ್ಚೆಯಾಗ್ತಾ ಇದೆ ಯಾವ್ಯಾವ ಕ್ಷೇತ್ರ ಶಿವಾಜಿನಗರ ಚಿಕ್ಕಪೇಟೆ ಮತ್ತು ಮಹದೇವಪುರ ಈ 3 ಕ್ಷೇತ್ರಗಳ ಮಾಹಿತಿಯನ್ನು ಆಲ್ರೆಡಿ ಲಕ್ಷಗಟ್ಟಲೆ ರೂಪಾಯಿಗೆ ಖಾಸಗಿಯವರಿಗೂ ಅಥವಾ ರಾಜಕಾರಣಿಗಳಿಗೋ ಯಾರಿಗೋ ಹಸ್ತಾಂತರಿಸಲಾಗಿದೆ ಮಾರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಅದು ಸಂಪೂರ್ಣ ತನಿಖೆಯಲ್ಲಿ ಖಚಿತ ಆಗಬೇಕು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಡಿದ ಗಂಭೀರ ಆರೋಪದ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ ಶಾಸಕರ ಮಂತ್ರಿಗಳ ಕಾಲ್ ರೆಕಾರ್ಡ್ ಇದೆ ನಮ್ಮ ಹತ್ರ ಆಡಿಯೋ ಇದೆ ಅವರು ರೆಕಮೆಂಡ್ ಮಾಡಿದಂತಹ ಎಲ್ಲ ದಾಖಲೆಗಳಿವೆ ಆ ದಾಖಲೆ ತಗೊಂಡು ಚೀಫ್ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡ್ತಿದ್ವಿ ಸಮಯ ಸಿಕ್ಕಿದೆ ನಾಳೆ ಅಂತ ಹೇಳಿದ್ದಾರೆ ಅವರು ಸೊ ಅವರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡೋದು ಕೆಲವು ಕ್ಷೇತ್ರಗಳನ್ನು ಎಲ್ಲ 28 ಕ್ಷೇತ್ರ ಅಂತ ಹೇಳ್ತಾರೆ ಆ ಪೈಕಿ ರಾಜರಾಜೇಶ್ವರನಪುರ ಮಲ್ಲೇಶ್ವರಮು ಮಹದೇವಪುರ ಬೊಮ್ಮನಹಳ್ಳಿ ಅಂತ ಕೆಲವನ್ನು ಪರ್ಟಿಕ್ಯುಲರ್ಲಿ ಆ ಕ್ಷೇತ್ರಗಳ ಹೆಸರನ್ನು ತಗೊಳ್ತಾರೆ ಸೊ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗಿದೆಯಾ BJP ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋದೆಲ್ಲ ಪ್ರಶ್ನೆ ಇದೆ ಕಾಂಗ್ರೆಸ್ ಆರೋಪ ಮಾಡ್ತಿದೆ ಅದಕ್ಕೆ ಪೂರಕವಾಗಿ ಆ ಸಮೀಕ್ಷಾ ಆ್ಯಪಲ್ಲಿ ಈಗಾಗಲೇ ಈ ಕ್ಷೇತ್ರಗಳು ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ 3 ಕ್ಷೇತ್ರಗಳಲ್ಲಿ ಡೇಟಾ ಖಾಸಗಿಯವರ ಕೈ ತಲುಪಿದೆ ದೊಡ್ಡ ಮೊತ್ತಕ್ಕೆ ಅನ್ನೋ ಆರೋಪ ಕೂಡ ಇದೆ ಸೊ ಈಗ ಕಾಂಗ್ರೆಸ್ನವರು ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಇರಿಸಲಿರುವಂಥ ಮಾಹಿತಿ ಎಷ್ಟು ಮಹತ್ವದ್ದು ಅದೆಷ್ಟು ಗಂಭೀರ ಸ್ವರೂಪದ್ದು ಅನ್ನೋದ್ರ ಮೇಲೆ ಈ ಪ್ರಕರಣ ನಿಂತಿದೆ ಕಾದು ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು